ನಾವು ಶಿವಸ್ತುತಿಯಲ್ಲಿ ಶಿವನ ಮಹಿಮೆಗಳನ್ನು ಕೇಳ್ತಾ ಇದ್ದೇವೆ ಅದರಲ್ಲಿ ಶಿವನ ಒಂದು ಪರಾಕ್ರಮ ಅವನ ದೈತ್ಯ ಸಂಹಾರ ಅದನ್ನು ನಾವು ಕೇಳ್ತಾ ಅದೇನು ದೊಡ್ಡದಲ್ಲ ಯಾಕಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತನ್ನ ಮೂರನೇ ಕಣ್ಣಿನಿಂದಲೇ ಸುಟ್ಟು ಭಸ್ಮ ಮಾಡುವಂತವ ಶಿವ ಅಂತ ಈ ರೀತಿ ನಾವು ಕೇಳಿದು ಇಂತಹ ಶಿವನನ್ನ ಯಾವ್ಯಾವ ದೇವತೆಗಳು ಹೇಗೆ ಆರಾಧನೆಯನ್ನು ಮಾಡ್ತಾರೆ ಯಾಕೋಸ್ಕರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಮುಂದಿನ ಶ್ಲೋಕ ವಿವರಿಸಿಕೊಂಡು ಹೋಗ್ತದೆ ಅಂದರೆ ಎಂಟನೆಯ ಶ್ಲೋಕ ಸಹಸ್ರನಯನೋ ಗುಹಃ ಸಹಸ್ರರಶ್ಮಿರ್ವಿಧುಃ ಬೃಹಸ್ಪತಿರುತಾಪತಿ ಸಸುರ ಸಿದ್ಧ ವಿದ್ಯಾಧರಾಃ ಭವತ್ಪದಪರಾಯಣಾ ಶ್ರಿಯಮಿಮಾ ಮಗು ಪ್ರಾರ್ಥಿನಾಂ ಭವಾನ್ ಸುರತರುರ್ದೃಶಂ ದಿಶ ಶಿವಾಂ ಶಿವಾವಲ್ಲಭ ಮತ್ತೆ ಶಿವನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಓ ಶಿವಾವಲ್ಲಭನೆ ಶಿವ ಅಂತ ಹೇಳಿದ್ರೆ ಮಂಗಳಕರಳಾದಂತಹ ಪಾರ್ವತಿ ಅವಳು ಶಿವೆ ಅಂತಹ ಮಂಗಳಕರಳಾದಂತಹ ಪಾರ್ವತಿ ಏನಿದ್ದಾಳೆ ಅವಳಿಗೆ ಬಹಳ ಇಷ್ಟನಾದವನು ನೀನು ಅಂತೇಳಿದ್ರೆ ಪಾರ್ವತಿ ಸದಾ ನಿನ್ನ ಆರಾಧನೆಯನ್ನು ಮಾಡ್ತಾ ಇರ್ತಾಳೆ ಅಷ್ಟು ಮಾತ್ರ ಅಲ್ಲ ಸಹಸ್ರನಯನ ದೇವೇಂದ್ರ ಇಂದ್ರನ ಪದವಿಯಲ್ಲಿ ಕೂತಿರುವಂತಹ ದೇವೇಂದ್ರ ಏನಿದ್ದಾನೆ ಪುರಂದರ ಸದಾ ನಿನ್ನ ಆರಾಧನೆಯನ್ನು ಮಾಡ್ತಾ ಇರ್ತಾನೆ ಭವತ್ಪದ ಪರಾಯಣ ನಿನ್ನ ಸ್ವರೂಪ ನಿನ್ನ ಒಂದು ಆರಾಧನೆಯನ್ನು ಸದಾ ಮಾಡ್ತಾ ಇದ್ದಾನೆ ಹಾಗಲ್ಲದೆ ಗುಹಃ ಗುಹಃ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಅಥವಾ ಸ್ಕಂದ ಅಥವಾ ಈ ಸುಬ್ರಹ್ಮಣ್ಯ ಸ್ಕಂದನೇ ತಾನು ಕಾಮದೇವ ಕಾಮ ಯಾರು ನಿನ್ನಿಂದ ಸುಳಲ್ಪಟ್ನು ಮೂರನೇ ಕಣ್ಣು ಬಿಟ್ಟು ನೀನು ಸುಟ್ಟಾಕಿದೆಯೋ ಅಂತ ಕಾಮದೇವ ಅಯ್ಯೋ ಶಿವನನ್ನನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟ ಅಂತ ನಿನ್ನನ್ನು ದ್ವೇಷ ಮಾಡ್ತಾ ಇರುವವನಲ್ಲ ಮತ್ತೆ ನಿನ್ನನ್ನು ಸದಾ ಆರಾಧನೆಯನ್ನು ಮಾಡ್ತಾ ಇರುವವನು ಕಾರಣ ಏನು ಅಂತ ಹೇಳಿದ್ರೆ ನೀನು ಯಾಕೋಸ್ಕರ ಅವನನ್ನು ಸುಟ್ಟಿ ಅವನಿಗೆ ಗೊತ್ತುಂಟು ಅಷ್ಟು ಮಾತ್ರ ಅಲ್ಲ ಶಿವ ಮಹಾಕರುಣಾಮಯಿ ತಾನು ಅವನನ್ನು ಸುಟ್ಟೆ ಅಂತಾನೆ ಮತ್ತೆ ತನ್ನ ಮಗನಾಗೆ ಕಾಮದೇವನನ್ನು ಪಡೆದ ಅದೇ ಸ್ಕಂದನಾಗಿ ಸುಬ್ರಹ್ಮಣ್ಯನಾಗಿ ಅದಕ್ಕೋಸ್ಕರ ಆ ಸ್ಕಂದ ಸುಬ್ರಹ್ಮಣ್ಯ ಅವನು ಕೂಡ ನಿನ್ನ ಆರಾಧನೆಯನ್ನು ಸದಾ ಮಾಡ್ತಾ ಇರ್ತಾನೆ ಹಾಗೆ ಸಹಸ್ರರಶ್ಮಿ ವಿಧುಹು ಅಂದರೆ ಸೂರ್ಯ ಸದಾ ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ ಅದಕ್ಕಾಗಿ ಒಂದು ರೂಪದಲ್ಲಿ ಶಿವನಲ್ಲಿ ಸೂರ್ಯನಲ್ಲಿ ಕೂತಿದ್ದಾನೆ ನಾವು ಹಿಂದೆ ನೋಡಬೇಕಾದ್ರೆ ಅಷ್ಟಮೂರ್ತಿಗಳು ಶಿವನ ಅಷ್ಟಮೂರ್ತಿಗಳಲ್ಲಿ ಒಂದು ಮೂರ್ತಿ ಸೂರ್ಯನಲ್ಲಿ ಕೂತಿದೆ ಅಂತ ಸದಾ ಶಿವನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ ಸೂರ್ಯ ಚಂದ್ರ ಸದಾ ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ ಚಂದ್ರನು ಕೂಡ ಚಂದ್ರ ಸೂರ್ಯ ಸುಬ್ರಹ್ಮಣ್ಯ ಇಂದ್ರ ಇಷ್ಟಲ್ಲದೆ ಬೃಹಸ್ಪತಿ ದೇವತೆಗಳ ಗುರುವಾದಂತಹ ಬೃಹಸ್ಪತಿ ಆಚಾರ್ಯರು ಅವರು ನಿನ್ನ ಭಕ್ತರು ಶಿವನ ಭಕ್ತರು ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ಶುಕ್ರಾಚಾರ್ಯರು ಶಿವನ ಭಕ್ತರು ಯಾಕಂತೇಳಿದ್ರೆ ದೈತ್ಯರು ಕುಳಗಳಲ್ಲ ಸಾಮಾನ್ಯ ದೈತ್ಯರೆಲ್ಲ ಶಿವನ ಉಪಾಸನೆ ಮಾಡುವವರು ಅದು ಯಾಕಂದರೆ ಶುಕ್ರಾಚಾರ್ಯರ ಉಪದೇಶದಿಂದ ನಾವು ತಿಳ್ಕೊಂಡಿರಬಹುದು ಅಲ್ಲ ಬೃಹಸ್ಪತಿ ಆಚಾರ್ಯರು ಕೂಡ ಶಿವನ ಭಕ್ತರೇ ಅವರು ಶಿವನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಉತ ಅಪ್ಪತಿ ವರುಣ ಆ ವರುಣನು ಕೂಡ ವಿಶೇಷವಾಗಿ ನಿನ್ನ ಆರಾಧನೆಯನ್ನು ಮಾಡ್ತಾ ಇರುವವನು ಇಷ್ಟು ಮಾತ್ರ ಅಲ್ಲ ಸಸುರ ಸಿದ್ಧ ವಿದ್ಯಾಧರಾಹ ಇವರೇ ಮೊದಲಾದಂತಹ ದೇವತೆಗಳು ಯಾರ್ಯಾರು ದೇವತೆಗಳಿದ್ದಾರೆ ಅವರೆಲ್ಲರೂ ಶಿವನ ಆರಾಧನೆಯನ್ನು ಮಾಡ್ತಾ ಇರುವಂಥವ್ರು ಅಂದರೆ ವಿಷ್ಣುವನ್ನು ಬ್ರಹ್ಮವಾಯುಗಳನ್ನು ಲಕ್ಷ್ಮಿಯನ್ನು ಸರಸ್ವತಿ ಭಾರತಿ ಇವರನ್ನು ಬಿಟ್ಟರೆ ಉಳಿದ ಹಾಗೆ ಗರುಡ ಶೇಷ ಇವರು ರುದ್ರನಿಗೆ ಸರಿಯಾದವರು ಉಳಿದ ಎಲ್ಲ ದೇವತೆಗಳು ಯಾರ್ಯಾರಿದ್ದಾರೆ ಕೋಟಿ ಕೋಟಿ ದೇವತೆಗಳು ಅವರೆಲ್ಲರೂ ಕೂಡ ಶಿವನ ಆರಾಧನೆಯನ್ನು ಸದಾ ಮಾಡ್ತಾ ಇದ್ದಾರೆ ಅಲ್ಲ ಆರಾಧನೆಯನ್ನು ಮಾಡ್ತಾ ಅವರು ಏನು ಪಡೆದಿದ್ದಾರೆ ಯಾಕಂತೇಳಿದರೆ ನಮ್ಮ ಆರಾಧನೆ ಅನ್ನುವಂಥದ್ದೇನಿದೆ ನಮ್ಮ ಪೂಜೆ ಅನ್ನುವಂಥದ್ದೇನಿದೆ ಅದು ವ್ಯರ್ಥ ಆಗಬಾರದು ಒಂದು ಬೀಜವನ್ನು ನಾವು ನೆಟ್ಟು ಅಂತ ಹೇಳಿದರೆ ಆ ಬೀಜ ಮೇಲೆ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗಬೇಕು ಬೇಡವು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ದಿನ ಆಗ್ತಾ ಇದ್ದಾಗ ಅಲ್ಲೊಂಚೂರು ಮೊಳಕೆ ಬರ್ತದೆ ಆಮೇಲೆ ಅಲ್ಲಿ ಗಿಡ ಬರ್ತದೆ ಫಲ ಬಿಡುವುದು ತಡ ಇರಬಹುದು ಒಂದು ಮಾವಿನ ಒಂದು ಮರವನ್ನು ನೆಟ್ಟರೆ ಒಂದು ಬೀಜವನ್ನು ಹಾಕಿದರೆ ಅದು ಹಣ್ಣು ಬಿಡಲಿಕ್ಕೆ 5 ವರ್ಷ 10 ವರ್ಷ ತಗೊಳ್ಬಹುದು ಆದರೆ ಓ ಅಲ್ಲೊಂದು ಗಿಡ ಬಂದಿದೆ ಅಂತನಾದರೂ ಗೊತ್ತಾಗಬೇಕು ಬಿಡುವು
ಹಾಗೆಯೇ ನಾವೇನು ದೇವತೆಗಳ ಆರಾಧನೆಯನ್ನು ಮಾಡ್ತೇವೆ ಅದರ ಫಲ ಗೊತ್ತಾಗಬೇಕು ನಮಗೆ. ಹೌದು, ದೇವತೆಗಳಿಗೆ ಗೊತ್ತಾಗ್ತದೆ. ಹೇಗೆಂದ್ರೆ ಅದನ್ನು ಹೇಳ್ತಾರೆ ಅವರು, ಭವತ್ಪದ ಪರಾಯಣ ಶ್ರಿಯಂ ಇಮಾಂ ಅಗುಹು. ಏನೀಗ ಈ ಸಂಪತ್ತು ಪಡೆದಿದ್ದಾರೆ, ಈ ಸಂಪತ್ತನ್ನು ಪಡೆದಿರುವುದು ನಿನ್ನಿಂದ, ಅವರು ನಿನ್ನ ಅನುಗ್ರಹದಿಂದಾಗಿ ಸಂಪತ್ತನ್ನು ಪಡೆದಿದ್ದಾರೆ. ಅದಕ್ಕೆ ನಿನಗೆ ಶಂಕರ ಅಂತ ಹೆಸರು. ಶಂ ಕರೋತಿ, ಶಂ ಅಂದರೆ ಸುಖ, ಸುಖವನ್ನು ಉಂಟು ಮಾಡ್ತೀಯ. ಯಾರಿಗೆ ಏನು ಬೇಕೋ ಬೇಕಾದದ್ದನ್ನು ಕೊಟ್ಟು, ಈ ಲೋಕದ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಅವರನ್ನು ಕಾಪಾಡುವವ ನೀನು. ಅದಕ್ಕೆ ಹೇಳಿವರಿಗೆ ಅಂತ ಹೇಳ್ತಾರೆ, ಭವಾನ್ ಸುರದರುದೃಶಂ. ನೀನಾದರೂ ಯಾರು ನಿನ್ನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ, ಯಾರು ನಿನ್ನ ಆರಾಧನೆಯನ್ನು ಮಾಡ್ತಾರೆ, ಅವರ ಪಾಲಿಗೆ ನೀನು ದೇವಲೋಕದ ಕಲ್ಪವೃಕ್ಷ ಇದ್ದಾಗೆ. ಅಂದರೆ ಆ ಕಲ್ಪವೃಕ್ಷದ ಮುಂದೆ ಹೋಗಿ ನಾವು ಏನು ಇಚ್ಛೆ ಪಡ್ತೇವೆ ಆ ಇಚ್ಛಿಸಿದ್ದನ್ನೆಲ್ಲ ಕೊಡ್ತದೆ. ಹಾಗೆಯೇ ಶಿವನ ಬಳಿ ಏನು ಇಚ್ಛಿಸ್ತಾನೆ ಒಬ್ಬ ಭಕ್ತ ಅದನ್ನೆಲ್ಲ ಕೊಡ್ತಾನೆ ಶಿವ. ನೋಡಿ, ಈ ಕಾರಣದಿಂದಲೇ ತ್ರಿಮೂರ್ತಿಗಳ ಪೈಕಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಪೈಕಿ ಶಿವನನ್ನು ಆರಾಧನೆ ಮಾಡುವವರೇ ಹೆಚ್ಚು. ಬರೀ ಸಾತ್ವಿಕರು ಮಾತ್ರ ಶಿವನನ್ನು ಆರಾಧನೆ ಮಾಡುವರಲ್ಲ, ರಾಜಸರು ಶಿವನನ್ನು ಆರಾಧನೆ ಮಾಡ್ತಾರೆ, ತಾಮಸರು ಶಿವನನ್ನು ಆರಾಧನೆ ಮಾಡ್ತಾರೆ. ಅದರಿಂದಾಗಿ ದೇವತೆಗಳೂ ಶಿವನ ಭಕ್ತರಿದ್ದಾರೆ, ಮನುಷ್ಯರು ಶಿವನ ಭಕ್ತರಿದ್ದಾರೆ, ದೈತ್ಯರು ಶಿವನ ಭಕ್ತರಿದ್ದಾರೆ. ಆದರೆ ವಿಷ್ಣುವಿನ ಭಕ್ತರೆಲ್ಲ ಆ ರೀತಿ ಇಲ್ಲ. ವಿಷ್ಣುವಿನ ಭಕ್ತರು ಕೇವಲ ಸಾತ್ವಿಕರು, ಅದೇ ರೀತಿ ಬ್ರಹ್ಮನನ್ನು ಆರಾಧನೆ ಮಾಡುವವರು ಕೇವಲ ಸಾತ್ವಿಕರು. ಕೆಲವರು ಯಾರು ರಾಜಸರು ಇರಬಹುದಷ್ಟೇ, ತಾಮಸರು ಬಹಳ ಕಮ್ಮಿ. ಆದರೆ ಶಿವನ ಭಕ್ತರ ಆ ರೀತಿ ಅಲ್ಲ. ಕಾರಣ ಏನಂದ್ರೆ, ಶಿವ ಕೇಳಿದ್ದನ್ನು ಕೊಡ್ತಾನೆ, ಒಂಥರ ದೇವಲೋಕದ ಕಲ್ಪವೃಕ್ಷ ಇದ್ದ ಹಾಗೆ. ಕಲ್ಪವೃಕ್ಷದ ಬಳಿ ಏನನ್ನು ಕೇಳಿದ್ರು ಕೂಡ ಕೊಡುತ್ತದೆ, ಹಾಗೆ ಶಿವನು ಕೂಡ. ಅಂದ್ರೆ ಏನೇನು ಕೇಳಿದ್ರು ಅಂತ ಹೇಳಿದ್ರೆ ನೋಡಿ, ಇಷ್ಟು ವ್ಯತ್ಯಾಸ ಇದು ಭಾಗವತದಲ್ಲಿ ಬರ್ತದೆ. ವಿಷ್ಣುವಿನ ಭಕ್ತರು ಶಿವನ ಭಕ್ತರಿಗೂ ಏನು ವ್ಯತ್ಯಾಸ ಅದನ್ನ ಅಂತ. ಶಿವನ ಭಕ್ತರೇನಿದೆ ಭಾಗವತದಲ್ಲಿ, ಇದನ್ನು ಶುಕಾಚಾರ್ಯರು ಹೇಳ್ತಾರೆ. ಶಿವನ ಭಕ್ತರು ಯಾವ ರೀತಿ ಇರ್ತಾರೆ ಅಂದರೆ, ಬರೀ ಶಿವನ ಭಕ್ತರಾಗಿದ್ದರೆ ಅವರಿಗೆ ಶಿವನೂ ಮುಖ್ಯ ಅಲ್ಲ, ಮತ್ತು ಶಿವನಿಂದ ಏನು ಸಿಗುತ್ತದೆ ಅದು ಮಾತ್ರ ಮುಖ್ಯ. ಭಸ್ಮಾಸುರನಾಗೆ, ಭಸ್ಮಾಸುರನಿಗೆ ಶಿವ ಎಲ್ಲಿವರೆಗೆ ಬೇಕಾಯಿತು ಅಂತ ಹೇಳಿದ್ರೆ ವರ ಪಡೆಯುವವರೆಗೆ ಮಾತ್ರ, ಆಮೇಲೆ ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೊರಟವನು ಅವನು. ಆ ರೀತಿ ಇರುವಂಥವರು. ಮತ್ತೆ ಶಿವ ಕೊಡುವಂತಹ ವರಗಳೇನೇನಿದೆ ಅದು ಈ ತ್ರಿಗುಣಗಳಿಗೆ ಸಂಬಂಧಪಟ್ಟದ್ದು, ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಶಿವ ಕೊಡುವಂತಹ ವರ ಆಗಿರುತ್ತದೆ. ವಿಶೇಷವಾಗಿ ಯಾರಿಗೆ? ರಾಜಸ ತಾಮಸರಿಗೆ ವಿಶೇಷವಾಗಿ ಅದು ನಾವು ಗಮನಿಸಬೇಕಾದದ್ದು. ಅದಕ್ಕೋಸ್ಕರ ದೈತ್ಯರು ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡ್ತಾರೆ, ವಿಷ್ಣುವನ್ನು ದ್ವೇಷ ಮಾಡ್ತಾರೆ, ಶಿವನ ಆರಾಧನೆಯನ್ನು ಮಾಡ್ತಾರೆ. ಯಾಕಂದರೆ ಶಿವ ಏನು ಕೇಳಿದರೂ ಕೊಟ್ಟುಬಿಡ್ತಾನೆ ಅವರಿಗೆ. ನಾವು ಅವಧ್ಯರಾಗಬೇಕು ತಥಾಸ್ತು ಅಂತ ಹೇಳಿಬಿಡ್ತು, ಅವಧ್ಯರಾಗ್ತಾರೆ ಅವರು. ಆದರೆ ಅವಧ್ಯರು ಅಂದರೆ ಸಾವಿಲ್ಲದವರು ಅಂತ, ಒಂದು ದಿನ ಸಾಯ್ತಾರೆ ಅವರು. ಯಾಕಂತ ಹೇಳಿದ್ರೆ ಆ ಶಿವ ಕೊಡುವಂತಹ ವರ ಅನ್ನುವುದೇನಿದೆ ಅದು ಪರ್ಮನೆಂಟಾಗಿ ಶಾಶ್ವತವಾಗಿ ಬರುವಂತಹದ್ದಲ್ಲ. ಯಾರ ಬಗ್ಗೆ? ದೈತ್ಯರ ಬಗ್ಗೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ, ಶಿವ ದೈತ್ಯರಿಗೆಲ್ಲ ಏನು ವರವನ್ನು ಕೊಡ್ತಾನೆ ಅದು ಯಾವತ್ತೂ ಶಾಶ್ವತವಾಗಿ ಬರುವಂಥದ್ದಲ್ಲ. ಆದರೆ ಇದೇ ಶಿವನೇ ಸಾತ್ವಿಕರಿಗೆ ಏನು ವರವನ್ನು ಕೊಡ್ತಾನೆ ಅದು ಶಾಶ್ವತವಾಗಿ ಬರುವಂಥದ್ದು. ಆ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಸಾತ್ವಿಕರು ಕೇಳುವ ವರವೂ ಅದೇ ರೀತಿ ಇರ್ತದೆ, ಅಂತಿಂಥ ವರ ಆಗಿರೋಲ್ಲ ಸಾತ್ವಿಕರು ಕೇಳುವಂಥದ್ದು. ಅದರಿಂದಾಗಿ ಶಿವನ ಮುಂದೆ ನಾವು ಅವನ ಆರಾಧನೆಯನ್ನು ಮಾಡುವುದು ಮುಖ್ಯ ಅಲ್ಲ, ಶಿವನ ಬಳಿ ನಾವು ಏನು ಕೇಳ್ತೇವೆ ಅದರ ಮೇಲೆ ಶಿವ ತಾನು ನಿರ್ಧಾರ ಮಾಡ್ತಾನೆ ಇವನು ಎಂಥ ವ್ಯಕ್ತಿ ಅಂತ. ಇವನು ಸಾತ್ವಿಕನು, ರಾಜಸನು, ತಾಮಸನು ಅಂತ ಆ ರೀತಿ ಲೆಕ್ಕಾಚಾರ ಮಾಡ್ತಾನೆ. ಅದನ್ನು ನೋಡಿ, ಸಾತ್ವಿಕನಾದ ವ್ಯಕ್ತಿ ಕೇಳಿದರೆ ಬಹಳ ಖುಷಿಯಿಂದ ಕೊಡ್ತಾನೆ. ಹಾಗೆ ಮಾರ್ಕಂಡೇಯರಿಗೆ ಕೊಟ್ಟಾಗ, ಮಾರ್ಕಂಡೇಯರ ಬಳಿ ಶಿವ ತಾನಾಗಿ ಹೋದ ಪಾರ್ವತಿ ಒಟ್ಟಿಗೆ, ವರ ಕೇಳು ಅಂತ ಹೇಳ್ದ. ಮಾರ್ಕಂಡೇಯರು, ಅಯ್ಯೋ ನಾನು ಏನು ಕೇಳೋದು, ನನಗೆಲ್ಲ ವಿಷ್ಣು ಕೊಟ್ಟಿದ್ದಾನೆ. ಇಲ್ಲ, ನೀನು ಕೇಳಬೇಕು. ಅದಕ್ಕೆ ಆ ಮಾರ್ಕಂಡೇಯರು ಕೇಳಿದ ವರ ಇಷ್ಟೇ, ನನಗೆ ವಿಷ್ಣುವಿನಲ್ಲಿ ಹಾಗೆ ನಿನ್ನಲ್ಲೇ ನನಗೆ ಭಕ್ತಿ ಕೊಡು ಅಂತ. ಬಹಳ ಖುಷಿಯಾಯಿತು ನೋಡಿ, ಬಹಳ ಸಂತೋಷದಿಂದ ಕೊಟ್ಟ ಶಿವ ಅದನ್ನ. ನೋಡಿ, ಇದೇ ಸಾತ್ವಿಕರು ಶಿವನ ಬಳಿ ಇದನ್ನೇ ಕೇಳುವಂಥದ್ದು. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ, ಇದೇ ವರವನ್ನ ಕೇಳುವಂಥದ್ದು. ನೋಡಿ, ಇದನ್ನ ಇಲ್ಲೇ ಹೇಳ್ತಾರೆ. ಭವಾನ್ ಸುರತರುದೃಶಂ ದಿಶಾ ಶಿವಾಂ ಶಿವಾವಲ್ಲಭ. ದಿಶಾ ನಮಗೆ ಕೊಡಯ್ಯ, ಶಿವಾಂ ಮಂಗಳಕರವಾದದ್ದನ್ನು ಕೊಡು, ಒಳ್ಳೆಯ ಜ್ಞಾನವನ್ನು ಕೊಡು,
ಇದೇ ದೇವತೆಗಳ ಅನುಗ್ರಹ, ದೇವರ ಅನುಗ್ರಹ. ಜ್ಞಾನ, ಒಳ್ಳೆಯ ಜ್ಞಾನ ದೊರಕುವಂಥದ್ದು. ಯಾಕಂದರೆ ಈ ಪ್ರಪಂಚದಲ್ಲಿ ನಾವು ಎಷ್ಟು ವರ್ಷ ಇದ್ದರೂ ಕೂಡ ಒಂದು ದಿನ ಸಾಯಲೇಬೇಕು. ಸತ್ತ ಮೇಲೆ ಇಲ್ಲಿಂದ ಹಿಡ್ಕೊಂಡು ಹೋಗೋದು ಏನು? ನನ್ನ ಗಳಿಕೆ ಅಂತ ಹೇಳಿದರೆ ಏನು? ಜ್ಞಾನ ಮಾತ್ರ. ಯಾಕಂತ ಹೇಳಿದ್ರೆ ಉಳಿದದ್ದು ಇರಬಹುದು, ನನ್ನ ಪಾಪ ಪುಣ್ಯಗಳಿರಬಹುದು, ಆದರೆ ಆ ಪಾಪ ಪುಣ್ಯಗಳು ಖಾಲಿಯಾಗದೆ ಹೋಗ್ತದೆ. ನಾನು ಮಾಡಿದ ಪಾಪ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಿಯೋ ಏನೋ ಮಾಡಿ ಖಾಲಿ ಮಾಡ್ಕೊಳ್ಬಹುದು. ನನ್ನ ಪುಣ್ಯ ಅನ್ನುವಂತಹದ್ದೇನಿದೆ ಅದು ಸ್ವರ್ಗದಲ್ಲಿ ನಾನು ಸುಖವನ್ನು ಅನುಭವಿಸಿಯೋ ಏನೋ ಮಾಡಿ ಖಾಲಿ ಮಾಡ್ಕೊಳ್ಬಹುದು, ಹೊರತು ಅದು ಮುಂದುವರಿಯುವಂಥದ್ದಲ್ಲ. ಆದರೆ ಈ ಜ್ಞಾನ ಅನ್ನುವ ವಸ್ತು ಏನಿದೆ ಇದು ಮಾತ್ರ ಖಾಲಿ ಆಗುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಜನ್ಮ ಜನ್ಮ ಜನ್ಮಗಳಲ್ಲೂ ಕೂಡ ಇದು ಹೆಚ್ಚೆಚ್ಚು ಆಗ್ತಾ ಹೋಗುವಂಥದ್ದು. ನಿಜವಾಗಿ ದೇವರ ಅನುಗ್ರಹ, ದೇವತೆಗಳ ಅನುಗ್ರಹ ಗೊತ್ತಾಗುವುದು ಜ್ಞಾನದಲ್ಲಿ. ಅದಕ್ಕಾಗಿ ಬಹಳ ಸುಂದರವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದು ನಾವು ಶಿವನ ಬಳಿ ಮಾಡಬೇಕಾದದ್ದು, ಜ್ಞಾನವನ್ನು ಕೊಡು ಅಂತ. ಅದನ್ನು ಕೇಳ್ತಾರೆ, ಸುರ ದೃಶಂ ದಿಶಾ ಶಿವಾಮಲ್ಲವ, ನಮಗೆ ಜ್ಞಾನವನ್ನು ಕೊಡಯ್ಯ ಪಾರ್ವತಿಪತಿಯಾದಂತಹ ಶಿವನೇ. ಆ ಜ್ಞಾನದಿಂದಾಗಿ, ನೀನು ಅನುಗ್ರಹ ಮಾಡಿದ ಜ್ಞಾನದಿಂದಾಗಿ ನಾನು ಆ ರಮಾವಲ್ಲಭನನ್ನು ಕಾಣಲಿಕ್ಕೆ ಸಾಧ್ಯ ಉಂಟು, ನಾರಾಯಣನನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನೀನು ಮಾರ್ಗದರ್ಶನ ಮಾಡಬೇಕು. ಅದಕ್ಕೋಸ್ಕರವೇ ಗುರುವೆಂಬೆ ನಿನ್ನ ಇನ್ನಾದರೂ ಹರಿಯ ತೋರ ಮುಕ್ಕಣ್ಣ ಅಂತ ಅದಕ್ಕೆ ಪ್ರಾರ್ಥನೆ ಮಾಡುವ. ನಿನ್ನನ್ನು ಗುರು ಅಂತ ನಾನು ಹೇಳ್ತಾ ಇದ್ದೇನೆ, ಮಾರ್ಗದರ್ಶನ ಮಾಡುವವ ಅಂತ ಹೇಳ್ತಾ ಇದ್ದೇನೆ, ಆ ಜ್ಞಾನವನ್ನು ನನಗೆ ಕರುಣಿಸು ಅಂತ. ಅಲ್ಲ, ನಾವು ಶಿವನ ಬಳಿ ಹೋಗಿ ಬರೀ ಜ್ಞಾನ ಕೊಡು ಅಂತ ಹೇಳಿದರೆ, ನಾವು ತುಂಬ ಕೆಳಮಟ್ಟದ್ದು ಕೇಳಿದ್ದಲ್ವ, ಇಲ್ಲಿಗೆ ಇದೇನು ಕೇಳಲಿಲ್ವಲ್ಲ ನಾವು. ಇವಾಗ ಇಲ್ಲಿ ಈ ಪ್ರಪಂಚದಲ್ಲಿದ್ದೇವೆ ಅಂದರೆ ಒಂಚೂರು ದುಡ್ಡು ಕೊಡು, ಕಾಸು ಕೊಡು, ನಮಗೆ ಆಸ್ತಿ ಕೊಡು, ಇದೆಲ್ಲ ನಮಗೆ ಇಲ್ಲಿ ಅತ್ಯವಶ್ಯಕವಾದಂಥ ವಸ್ತುಗಳಲ್ವ. ಅದನ್ನು ನಾವು ಯಾಕಂತ ಹೇಳಿದ್ರೆ ದೇವತೆಗಳ ಬಗ್ಗೆ ಶೀಘ್ರ ಅನುಗ್ರಹವನ್ನು ಮಾಡುವವರು ಕೆಲವರು ಮಾತ್ರ, ಗಣಪತಿ, ಶಿವ, ದುರ್ಗೆ, ಇವರೆಲ್ಲ ಬಹಳ ಬೇಗ ಅನುಗ್ರಹ ಮಾಡುವವರು. ಅಂತ ಬೇಗ ಅನುಗ್ರಹ ಮಾಡುವಂತಹ ಶಿವ ಸಿಕ್ಕಿದಾಗ ಆ ಶಿವನ ಬಳಿ ಇಲ್ಲಿ ಬದುಕಲಿಕ್ಕೆ ಏನು ಬೇಕೋ ಅದನ್ನು ಕೇಳುವುದನ್ನು ಬಿಟ್ಟು ಜ್ಞಾನ ಕೊಡಯ್ಯ ಅಂತ ಹೇಳಿ ಜ್ಞಾನದಿಂದ ಏನಾಗುತ್ತೆ? ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಅವನು ಎಕ್ಸಾಮಿನೇಷನಲ್ಲಿ ಫಸ್ಟ್ ರ್ಯಾಂಕ್ ಬಂದ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಒಳ್ಳೆ ಜ್ಞಾನ ಉಂಟು ಅಂತ ತಾನೆ ಅರ್ಥ. 100% ಅಂತ ಹೇಳಿದ್ರೆ ಒಳ್ಳೆ ಜ್ಞಾನ ಉಂಟು ಅಂತ. ಆದರೆ ಆ ಜ್ಞಾನ ಏನು ಮಾಡಲ್ಲ. ಅವನೇನು ಮಾಡಬೇಕು ಅಂದರೆ ಆ ಸರ್ಟಿಫಿಕೇಟ್ ತಗೊಂಡೋಗಿ ಎಲ್ಲಾದರೂ ತೋರಿಸಿ ಕೆಲಸ ಇಟ್ಕೊಳ್ಬೇಕು. ಕೆಲಸ ಗಿಟ್ಟಿಸಿದರೆ ಮಾತ್ರ ಅವನಿಗೆ ದುಡ್ಡು ಸಿಗತ್ತೆ. ಸ್ಥಾನಮಾನ ಎಲ್ಲ ಸಿಗುವುದಾದ್ರಿಂದ ಕೆಲಸದಿಂದ, ಬರೀ ಸರ್ಟಿಫಿಕೇಟಿಂದ ಅಲ್ಲ. ಅದರಿಂದಾಗಿ ಬರೀ ವಿದ್ಯೆ ಅನ್ನೋದು ಪ್ರಯೋಜನ ಇಲ್ಲ, ಬರೀ ಜ್ಞಾನ ಅನ್ನೋದು ಪ್ರಯೋಜನ ಇಲ್ಲ. ಅದು ಯಾವಾಗ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿದ್ರೆ, ಏನಾದರೂ ನಮ್ಗೆ ಕೆಲಸ ಇದ್ದಾಗ, ಅದರ ಪ್ರಕಾರ ದುಡ್ಡು ಬಂದಾಗ, ಆಸ್ತಿ ಪಾಸ್ತಿ ಗಳಿಸಿದಾಗ. ಅದರಿಂದಾಗಿ ಶಿವನ ಸಿಕ್ಕಿದಾಗ ಶಿವನ ಬಳಿ ಅದನ್ನು ಕೇಳೋದು ದೊಡ್ಡದಲ್ವಾ? ಅದು ಮುಖ್ಯ ಅಲ್ವಾ? ಸಾಮಾನ್ಯವಾಗಿ ನಮ್ಮಂಥ ಸಾಮಾನ್ಯ ಜನರಿಗೆ ಬರುವಂತಹ ಪ್ರಶ್ನೆ. ಕಾರಣ ಏನಂದರೆ, ನಮ್ಮ ತಲೆಯಲ್ಲಿ ತಿರುಗುವಂಥದ್ದು ರಾಜಸ ಗುಣ, ತಾಮಸ ಗುಣಗಳು, ಸಾತ್ವಿಕ ಗುಣ ತಿರುಗಲ್ಲ ನಮ್ಮಲ್ಲಿ. ಅದಕ್ಕಾಗಿ ನಮಗೆ ಇಂಥ ಒಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆದರೆ ನೋಡಿ, ಯಾವಾಗ ನಮ್ಮ ಮನಸ್ಸು ಸಾತ್ವಿಕವಾದ ಒಂದು ನಿಲುವಿಗೆ ಹೋಗ್ತದೆ, ಆಗ ಇದೇ ಮಾತುಗಳು ನಮ್ಗೆ ಕಾಣುವುದೇ ಬೇರೆ ಆಗ್ತದೆ. ಕಾರಣ ಏನಂದರೆ ನೋಡಿ, ಯಾವ ವ್ಯಕ್ತಿಗೆ ಜ್ಞಾನ ಇದೆ, ಜ್ಞಾನ ಇರುವಂತಹ ವ್ಯಕ್ತಿಗೆ ಉಳಿದದ್ದು ಬೇಕು ಅಂತ ಕೇಳಬೇಕಾಗಿಲ್ಲ ಅವನು. ಮತ್ತೆ ಹೇಳಿದ್ರೆ, ಆ ಜ್ಞಾನದ ಹಿಂದೆ ಪ್ರತಿಯೊಂದು ಕೂಡ ಬರುತ್ತದೆ. ಅದರಿಂದಲೇ ಹೇಳುವಂತಹದ್ದು ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಒಬ್ಬ ಜ್ಞಾನಿಯಾದವನು ಎಲ್ಲರಿಂದಲೂ ಪೂಜಿಸಲ್ಪಡ್ತಾನೆ, ಎಲ್ಲ ಕಡೆಯೂ ಅವನು ಪೂಜಿಸಲ್ಪಡ್ತಾನೆ, ಗೌರವಿಸಲ್ಪಡ್ತಾನೆ ಎಲ್ಲ ಕಡೆಯೂ. ಅವನು ಕಾರಣ ಏನು ಅಂದರೆ, ಜ್ಞಾನ ಇದೆ ಅವನಲ್ಲಿ. ಆ ಜ್ಞಾನ ಅನ್ನುವಂಥದ್ದೇನಿದೆ, ಬೇಕಾಗಿದ್ದನ್ನು ತಂದುಕೊಡ್ತದೆ ಅದು. ಅದರಲ್ಲೂ ಮುಖ್ಯವಾಗಿ ಅಪರೋಕ್ಷ ಜ್ಞಾನ ಅನ್ನುವಂಥದ್ದೇನಿದೆ, ಅದು ಬಂದ್ರಂತೂ ಕೂಡ ಅವನಿಗೆ ಸಿಗುವುದಲ್ಲ, ಅವನೇ ಸಾವಿರಾರು ಜನಕ್ಕೆ ಕೊಡುವಷ್ಟರ ಮಟ್ಟಿಗೆ ಆಗ್ತದೆ. ಅಷ್ಟು ಸಿಗ್ತದೆ ಅವನಿಗೆ, ಅಂದರೆ ಅಷ್ಟು ಸಂಪತ್ತು ಬರ್ತದೆ ಅವನಿಗೆ, ಅದೇ ಒಳಗಿನ ಸಂಪತ್ತು. ಅದರಿಂದಾಗಿ ಕೇಳುವಂಥದ್ದು ಜ್ಞಾನ ಬೇಕು ಅಂತ. ಇದು ನಮಗೆ ಅರ್ಥ ಆಗುವ ವಿಷಯ ಅಲ್ಲ, ಯಾಕಂದರೆ ಜ್ಞಾನದ ಮಹತ್ವ ನಮಗೆ ಗೊತ್ತಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಒತ್ತು ಕೊಟ್ಟು ಹೇಳುವುದನ್ನೇ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತಿ ಅರ್ಜುನ ಅಂತ ಒತ್ತು ಕೊಟ್ಟು ಹೇಳುವುದದೇ. ಜ್ಞಾನಕ್ಕಿಂತ ಹಿರಿದಾದ ವಸ್ತು ಇನ್ನೊಂದಿಲ್ಲ. ಯಾಕಂದರೆ ನೀನು ಜ್ಞಾನವನ್ನು ಗಳಿಸಿದೀಯಾ ಅಂತ ಹೇಳಿದ್ರೆ ಜ್ಞಾನದ ಹಿಂದೆ ಎಲ್ಲ ಹುಡುಕೊಂಡು ಬರ್ತದೆ ನಿನ್ನನ್ನು.
ನೀನು ವಿಶೇಷವಾಗಿ ಕೇಳಬೇಕಾಗಿಲ್ಲ, ಅದು ಕೊಡು ಇದು ಕೊಡು ಕೇಳಬೇಕಾಗಿಲ್ಲ. ಜ್ಞಾನವನ್ನು ಕೇಳಿದ್ಯಾ, ಜ್ಞಾನದಿಂದ ಎಲ್ಲವೂ ಬಂತು. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಒಬ್ಬ ವ್ಯಕ್ತಿ ಫಸ್ಟ್ ರ್ಯಾಂಕ್ ಗಳಿಸಿದ್ದಾನೆ ಅಂತ ತಿಳ್ಕೊಳ್ಳಿ, ಫಸ್ಟ್ ರ್ಯಾಂಕ್ ಕೆಲಸಿದ್ದಾನೆ ಅಂತ ಹೇಳಿದ್ರೆ ಅವನನ್ನು ಹುಡುಕೊಂಡು ಬಂದು ಕೆಲಸ ಕೊಡ್ತಾರೆ. ಅವನ ಸರ್ಟಿಫಿಕೇಟ್ ಕೊಂಡು ಹೋಗಬೇಕಾಗಿಲ್ಲ, ಮತ್ತೆ ಅವನನ್ನು ಹುಡುಕೊಂಡು ಬಂದು ನಿನಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಕೊಡ್ತಾ ಇದ್ದೇವೆ, ನಿನಗೆ ಇಂತಹ ಸ್ಥಾನವನ್ನು ಕೊಡ್ತಾ ಇದ್ದೇವೆ, ಎಲ್ಲರಿಗಿಂತ ಹಿರಿದಾದ ಸ್ಥಾನವನ್ನು ಕೊಡ್ತಾ ಇದ್ದೇವೆ, ಎಲ್ಲರಿಗಿಂತ ಹೆಚ್ಚಾದ ಸಂಬಳವನ್ನು ಕೊಡ್ತಾ ಇದ್ದೇವೆ ನಿನಗೆ, ಯಾಕಂತ ಹೇಳಿದ್ರೆ ನೀನು ಫಸ್ಟ್ ರ್ಯಾಂಕ್ ಬಂದಿದ್ಯಾ, ಒಳ್ಳೆ ಮಾರ್ಕ್ ಅಂತ ತೆಗೆದಿದ್ಯಾ, ಒಳ್ಳೆ ಬುದ್ಧಿವಂತನಾಗಿದೆಯಾ. ಹಾಗಿದ್ರೆ ಜ್ಞಾನಕ್ಕೆ ಬೆಲೆ ಇದ್ದೇ ಇದೆ ತಾನೆ. ಅದರಿಂದಾಗಿ ಜ್ಞಾನ ಅನ್ನುವುದು ಬಹಳ ಮುಖ್ಯವಾಗಿ ಬೇಕು. ಆದರೆ ಯಾವ ಜ್ಞಾನ ಅಂದರೆ ಭಗವಂತನ ಜ್ಞಾನ, ಅಧ್ಯಾತ್ಮ ಜ್ಞಾನ, ಈ ಕಷ್ಟದಿಂದ ಪಾರಾಗುವಂತಹ ಜ್ಞಾನ ಅದನ್ನು ಕೊಡಯ್ಯ ಅಂತ ಆ ಪಾರ್ವತಿಯ ಪತಿಯ ಬಳಿ, ಶಿವನ ಬಳಿ ಬಹಳ ಸುಂದರವಾದ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಯಾಕಂದರೆ ಶಿವನಿಗೆ ಬಹಳ ಇಷ್ಟವಾದ ಪ್ರಾರ್ಥನೆ ಇದು. ಈ ರೀತಿ ನಾವು ಕೇಳುವಂಥದ್ದು, ಕೊಡುವುದಿಲ್ಲ ಅಂತಲ್ಲ, ಅದು ಕೊಡು ಇದು ಕೊಡು ಎಲ್ಲವನ್ನು ಕೊಡ್ತಾನೆ ಶಿವ, ಕೊಡುವುದಿಲ್ಲ ಅಂತಲ್ಲ. ಆದರೆ ಇದು ಈ ಜ್ಞಾನವನ್ನು ಕೊಡು ಅಂತ ಹೇಳಿದರೆ ಮಾತ್ರ ಬಹಳ ಇಷ್ಟ ನೋಡಿ ಶಿವನಿಗೆ. ಅದು ಒಂದು ಕಥೆ ಬರುತ್ತದೆ ಹರಿವಂಶದಲ್ಲಿ, ಘಂಟಾಕರ್ಣ ಕರ್ಣ ಅಂತ ಎರಡು ನಿಜವಾಗಲೂ ಕೂಡ ಪಿಶಾಚಿಗಳು, ಮಹಾಶಿವನ ಭಕ್ತರಾದಂತಹ ಪಿಶಾಚಿಗಳು, ಮಹಾಶಿವನ ಭಕ್ತರು, ಶಿವನ ಗಣದಲ್ಲೇ ಇದ್ದವು ಘಂಟಾಕರ್ಣ ಕರ್ಣ, ಅಷ್ಟೇ ವಿಷ್ಣು ದ್ವೇಷಿಗಳು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಘಂಟಾಕರ್ಣ ಕಿವಿಗೆ ಗಂಟೆಯನ್ನು ಸಿಕ್ಕಿಸ್ಕೊಂಡವ, ಎಲ್ಲಾದರೂ ಒಂಚೂರು ಹರಿ ವಿಷ್ಣು ಅಂತ ಕೇಳಿದರೆ ಗಣ 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 ಕಿವಿಯನ್ನು ತಿರುಗಿಸ್ತಾ ಇದ್ದ. ಯಾಕಂದರೆ ಢಣ ಢಣ ಗಂಟೆ ಶಬ್ದ ಕೇಳಬೇಕು, ಶಿವ ವಿಷ್ಣುವಿನ ನಾಮಸ್ಮರಣೆ ಬೀಳಬಾರದು ಅಂತ. ಆ ರೀತಿ ಇದ್ದವ ಮಹಾಶಿವನ ಭಕ್ತರು ಶಿವನ ಬಳಿ ಬಂದು ಕೇಳಿದರು ಮೋಕ್ಷವನ್ನು ಕೊಡು ಅಂತ. ಆಗ ಶಿವ ಹೇಳ್ತಾನೆ, ನೋಡಿ ನಿಮಗೆ ಈ ಲೋಕದ್ದೇನು ಬೇಕು ಎಲ್ಲ ನಾನು ಕೊಡ್ತೇನೆ ನಿಮಗೆ, ಅದ್ಯಾವುದು ಕೊಡಲ್ಲ ಅಂತ ನಾನು ನಿಮಗೆ ಹೇಳಲ್ಲ. ಆದರೆ ನಿಮಗೆ ಮೋಕ್ಷ ಬೇಕು ಅಂದರೆ ಅದು ವಿಷ್ಣುವಿನಿಂದಲೇ, ಅದನ್ನು ನಾನು ಕೊಡಲ್ಲ, ಮೋಕ್ಷವನ್ನು ನಾನು ಕೊಡಲಿಕ್ಕಾಗಲ್ಲ, ಅದು ವಿಷ್ಣುವಿನಿಂದಲೇ ಪಡಿಬೇಕು. ಆದರೆ ಆ ವಿಷ್ಣು ಎಲ್ಲಿದ್ದಾನೆ ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ಈಗ ದ್ವಾರಕಾಪಟ್ಟಣದಲ್ಲಿ ಕೃಷ್ಣನಾಗಿ ಅದೇ ವಿಷ್ಣು ಹುಟ್ಟು ಬಂದಿದ್ದಾನೆ. ನೋಡಿ ಇದು ಜ್ಞಾನ. ದೃಶ್ಯಂ ದಿಶಾ ಅಂತ ಏನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ನನಗೆ ಭಗವಂತನ ಜ್ಞಾನ ಕೊಡು ಒಂದು ಶಿವನಲ್ಲಿ. ಯಾವ ರೀತಿ ಅಂದರೆ ಹೀಗೆ, ಈ ರೀತಿ ಹೇಳ್ತಾ ಇರುವಂಥದ್ದು, ಇದು ಜ್ಞಾನ ಕೊಡುವುದು ಡೈರೆಕ್ಷನ್. ಶಿವ ಹೇಗೆ ಡೈರೆಕ್ಷನ್ ಕೊಡ್ತಾನೆ ಅಂದರೆ ಅಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ನೋಡಿ ಕೃಷ್ಣ ವಿಷ್ಣುವೇ ಹುಟ್ಟಿ ಅವತಾರ ಮಾಡಿ ಬಂದಿರುವುದು, ನೀವು ಹೋಗಿ ಅವನ ಹತ್ರ ಹೋಗಿ ಕೇಳಿ, ಕೃಷ್ಣನ ಬಳಿ ಕೇಳಿ, ಕೃಷ್ಣ ನಿಮಗೆ ಮೋಕ್ಷ ಕೊಡ್ತಾನೆ. ನೋಡಿ ಈ ರೀತಿ ಹೇಳಿ ಕೃಷ್ಣನ ಬಳಿ ಘಂಟಾಕರ್ಣ ಕರ್ಣನನ್ನು ಕಳಿಸಿಕೊಟ್ಟ ಶಿವ. ಇದು ಮಾರ್ಗದರ್ಶನ, ಇದು ಜ್ಞಾನ. ನೋಡಿ ಜ್ಞಾನ ಕೊಡೋದು ಅಂದರೆ ಹೀಗೆ. ಶಿವ ಅವರಿಬ್ಬರು ಬಂದು ಆ ಪಿಶಾಚಿಗಳೆರಡು ಬಂದು, ಕೃಷ್ಣ ಅದಕ್ಕೆ ಸರಿಯಾಗಿ ತಾನು ಬದರಿಗೆ ಬಂದಿದ್ದ, ಇವು ಕೈಲಾಸದಿಂದ ಬದರಿಗೆ ಬಂದು, ಶಿವನಿಗೂ ಘಂಟಾಕರ್ಣ ಕರ್ಣನಿಗೂ ಸಮಾಗಮ ಆಗತ್ತೆ, ಇವುಗಳಿಗೆ ಗೊತ್ತಿಲ್ಲ ಎದರಲ್ಲಿದ್ರು ಇದು ಕೃಷ್ಣ ಅಂತ ಗೊತ್ತಿಲ್ಲ. ಆದರೆ ಶಿವ ಹೇಳಿದ್ದಾನೆ ಕೃಷ್ಣ ಈ ರೀತಿ ಇದ್ದಾನೆ ಈ ರೀತಿ ಇದ್ದಾನೆ ಅಂತ, ಎಲ್ಲರು ಕೃಷ್ಣನ ರೂಪದ ವರ್ಣನೆಯನ್ನು ಮಾಡಿದ. ನೋಡಿ ಇದು ಶಿವ ಕೊಡುವ ಜ್ಞಾನ. ಶಿವನ ಜ್ಞಾನದಿಂದಾಗಿ ನಮಗೆ ವಿಷ್ಣುವಿನ ಪರಿಚಯ ಆಗ್ತದೆ, ಇಲ್ಲದಿದ್ರೆ ವಿಷ್ಣುವಿನ ಪರಿಚಯ ಆಗೋಲ್ಲ ನಮಗೆ. ವಿಷ್ಣುವಿನ ಪರಿಚಯ ಆಗಬೇಕಾ, ಶಿವನ ಅನುಗ್ರಹ ಬೇಕು. ನೋಡಿ ಇದೆಲ್ಲ ಈ ಕಥೆಯಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ಇಲ್ಲ ಅದಕ್ಕಾಗಿ ನೋಡಿ ಆ ಘಂಟಾಕರ್ಣ ಕರ್ಣನಿಗೆ ಎದರಲ್ಲಿ ಕೃಷ್ಣ ಇದ್ರೂ ಕೂಡ ಗೊತ್ತಾಗೋಲ್ಲ ಅವುಗಳಿಗೆ. ಧ್ಯಾನಕ್ಕೆ ಕೂರ್ತವೆ, ಧ್ಯಾನಕ್ಕೆ ಕೂತು ಧ್ಯಾನದಲ್ಲಿ ಶಿವ ಯಾವ ರೀತಿ ಒಂದು ವಿಷ್ಣುವಿನ ಕೃಷ್ಣನ ಸ್ವರೂಪ ಹೇಳಿದ್ದಾನೆ ಆ ರೀತಿ ಚಿಂತನೆ ಮಾಡ್ತವೆ. ಚಿಂತನೆ ಮಾಡಿದರೆ ಎದರಲ್ಲಿ ಯಾವ ಕೃಷ್ಣನನ್ನ ಕಂಡ್ರು ಅದೇ ಕೃಷ್ಣ ಒಳಗೆ ಕಾಣಿಸ್ತಾನೆ. ಅರೆ ಇದೇ ನೀವನೇ ಆಗುವ ನಮ್ಮ ಧ್ಯಾನಕ್ಕೆ ಬಂದ ಅಂತ ಕಂಡುಬಿಟ್ಟು ನೋಡಿದ್ರೆ ಹೊರಗೆ ಇದ್ದಾನೆ. ಮತ್ತೆ ಒಳಗೆ ಕೂತು ಧ್ಯಾನ ಮಾಡ್ತವೆ ಶಿವ ಯಾವ ರೀತಿ ಇದೆ ಅಂತ ಹೇಳಿದಾನ ಆ ರೀತಿ ಕೃಷ್ಣನ ಧ್ಯಾನ ಮತ್ತೆ ಹಾಗೆ ರೂಪ ಕಾಣ್ತಾವ. ಗೊತ್ತಾಯ್ತು, ಓ ಇವನೇ ಕೃಷ್ಣ, ನಮ್ಮ ಶಿವ ಹೇಳಿ ಕಳಿಸಿರುವಂತಹ ಕೃಷ್ಣ ಇವನೇ ಅಂತ ಹೇಳಿ ಆಗ ಎಷ್ಟು ಖುಷಿಯಾಗ್ತದೆ ಅಂತ ಹೇಳಿದ್ರೆ, ಆ ಆನಂದವನ್ನು ತಾಳಲಾರದ ಹರಿವಂಶದಲ್ಲಿ ಆ ಪಿಶಾಚಿಗಳು ಮಾಡುವ ಪ್ರಾರ್ಥನೆ ಅಷ್ಟು ಸುಂದರವಾಗಿದೆ ಕೃಷ್ಣನನ್ನು ಕುರಿತು. ಅಷ್ಟು ಮಾತ್ರ ಅಲ್ಲ, ಆ ಭಕ್ತಿಯಿಂದಾಗಿ ಪಿಶಾಚಿಗಳ ಹೇಳಿ ಕೇಳಿ ದೇವರಿಗೆ ಏನು ಅರ್ಪಣೆ ಮಾಡೋದು ಕೃಷ್ಣನಿಗೆ, ಅದಕ್ಕೋಸ್ಕರ ತಾವು ತಿನ್ನುವುದು ಹೆಣ ಹೆಣದ ಮಾಂಸ. ಅದರಲ್ಲೂ ಕೂಡ ಇಲ್ಲ, ಕೃಷ್ಣನಿಗೆ ನಾವು ಶುದ್ಧವಾದ ಆಹಾರ ನೈವೇದ್ಯ ಮಾಡಬೇಕು ಅಂತ ಬ್ರಾಹ್ಮಣನ ತಲೆಯ ಮಾಂಸವನ್ನು ಅರ್ಪಣೆ ಮಾಡಿದ್ವಿ ಅಂತ ಕೃಷ್ಣನಿಗೆ. ನೋಡಿ ಕೃಷ್ಣನಿಗೆ ಖುಷಿಯಾಯಿತು. ಯಾಕೋಸ್ಕರ ಅಂತ ಹೇಳಿದರೆ ನನಗೆ ಮಾಂಸ ಅರ್ಪಣೆ ಮಾಡಿದ್ವು ಅಂತಲ್ಲ, ಮತ್ತೆ ಆ ಭಕ್ತಿಗೆ ದೇವರಿಗೆ ಶುದ್ಧವಾದದನ್ನು ಅರ್ಪಣೆ ಮಾಡಬೇಕು ಅಂತಿದೆಯಲ್ವಾ,
ಅದಕ್ಕೋಸ್ಕರ ಪ್ರಸನ್ನನಾಗಿ ಹೇಳ್ತಾನೆ, ಇಲ್ಲ ನಾನು ಹೆಣ್ಣದ ಮಾಂಸ ತಿನ್ನೋಲ್ಲ, ಅದರಲ್ಲೂ ಬ್ರಾಹ್ಮಣರ ಮಾಂಸ ಅಂತೂ ಮುಟ್ಟುವುದೇ ಇಲ್ಲ, ಆದರೂ ನೀವು ಭಕ್ತಿಯಿಂದ ಅರ್ಪಣೆ ಮಾಡಿದ್ದೀರಲ್ವಾ, ಆ ಭಕ್ತಿ ನನಗೆ ಖುಷಿ ತಂದುಕೊಟ್ಟಿದೆ, ಅದಕ್ಕಾಗಿ ನಿಮ್ಮಿಬ್ಬರಿಗೂ ನಾನು ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿದ ಮಾತ್ರ ಅಲ್ಲ, ನೀವು ಯಾವ ಆ ಬ್ರಾಹ್ಮಣನ ತಲೆಯನ್ನು ಅರ್ಪಣೆ ಮಾಡಿದ್ರೆ ಆ ಬ್ರಾಹ್ಮಣನನ್ನು ಬದುಕಿಸ್ತೇನೆ ಅಂತ ಹೇಳಿ ಬದುಕಿಸಿದ ಕೃಷ್ಣ. ಅಷ್ಟು ಮಾತ್ರ ಅಲ್ಲ, ಇವರೆರಡಿಗೂ ಸ್ಪರ್ಶ ಮಾತ್ರದಿಂದಲೇ ದಿವ್ಯವಾದ ರೂಪವನ್ನು ಕೊಟ್ಟು ಮೋಕ್ಷಕ್ಕೆ ಕಳಿಸಿಕೊಟ್ಟ. ನೋಡಿ, ಇದಿಷ್ಟ ಆದದ್ದು ಶಿವನ ಉಪದೇಶದಿಂದ, ಶಿವ ಕಳಿಸಿಕೊಟ್ಟದ್ರಿಂದ. ಹಾಗೇನೆ ನಾವಿವತ್ತು ಆ ಪಿಶಾಚಿಗಳಿಗಿಂತ ಕಡೆಯಾಗಿ ಬಿದ್ದಿರುವುದು. ಅಂಥ ನಮಗೆ ಆ ಎಲ್ಲಿ ದೇವರಿದ್ದಾನೆ ಆ ದೇವರಿರುವಂತಹ ಜಾಗವನ್ನು ತೋರಿಸಬೇಕು ಅಂತ ಹೇಳಿದ್ರೆ, ಅವನ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದು ಶಿವನಿಂದಲೇ. ಅದಕ್ಕೆ ಹೇಳುವುದು ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು. ಅದು ಎಲ್ಲಿ ಕೊಡಬೇಕು? ಹೊರಗಿನಿಂದ ಅಲ್ಲ, ಯಾಕಂದ್ರೆ ಪುಸ್ತಕವನ್ನು ಓದಿ ದೇವರು ಪರಿಚಯ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ, ಮತ್ತೆ ಒಳಗಿನಿಂದ ಆ ಪರಿಚಯ ಆಗಬೇಕು, ಮನಸ್ಸಿಗೆ ಬರಬೇಕು. ಅದು ಹೇಗಂತ ಹೇಳಿದ್ರೆ ಶಿವನಿಂದ. ಅದಕ್ಕೆ ಅಂತಹ ಜ್ಞಾನ ಕೊಡಯ್ಯ ಅಂತ ಹೇಳಿ ಬಹಳ ಸುಂದರವಾದ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಕ್ಕಾಗಿ ದೇವತೆಗಳು ನಿಮ್ಮನ್ನು ಆಶ್ರಯಿಸಿದ್ದಾರೆ, ನಿನ್ನಿಂದ ಆ ಜ್ಞಾನವನ್ನು ಪಡೀಲಿಕ್ಕೋಸ್ಕರ ದೇವತೆಗಳು ಆಶ್ರಯಿಸಿದ್ದಾರೆ. ಅದನ್ನು ಕೇಳಿದ್ರೆ ಉಳಿದದ್ದೆಲ್ಲ ಶಿವ ತಾನಾಗೆ ಕೊಟ್ಟುಬಿಡ್ತಾನೆ, ದೇವರ ಬಗ್ಗೆ ಕೇಳಿದ್ರೆ ಉಳಿದದ್ದೆಲ್ಲವನ್ನು ಕೊಟ್ಟುಬಿಡ್ತಾನೆ, ಅದರಿಂದಾಗಿ ನಿನ್ನ ಆಶ್ರಯಿಸ್ತಾ ಇದ್ದಾರೆ ಅಂತ ಬಹಳ ಸುಂದರವಾದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಮತ್ತೆ ಆ ಶ್ಲೋಕವನ್ನು ನೋಡಿ, ಮುಂದಿನ ಶ್ಲೋಕ. ಸಹಸ್ರನಯನೋ ಗುಹಸ್ಸಹ ಸಹಸ್ರ ರಶ್ಮಿರ್ ವಿಧುರ್ ಬೃಹಸ್ಪತಿ ಋತಾಪತಿ ಸಸುರ ಸಿದ್ಧ ವಿದ್ಯಾಧರಾಹ ಭವತ್ಪದ ಪರಾಯಣಾಹ ಶ್ರಿಯಮಿಮಾಮಗು ಪ್ರಾರ್ಥಿನಾಂ ಭವಾನ್ ಸುರತರುದೃಶಂ ದಿಶ ಶಿವಾಂ ಶಿವಾವಲ್ಲಭ. ಮುಂದಿನದು ಶ್ಲೋಕ ಇದು. ಈ ಹರಿಹರರನ್ನು ನಾವು ಯಾವ ರೀತಿ ನೋಡಬೇಕು ಅದರ ಬಗ್ಗೆ ಬಹಳ ಸುಂದರವಾಗಿ ತಿಳಿಸುವಂತಹ ಒಂದು ಶ್ಲೋಕ. ಮತ್ತೆ ಇವರಿಬ್ಬರ ಒಂದು ಸಂಬಂಧ ಯಾವ ರೀತಿ ಇದೆ, ಶಿವನದ್ದು ವಿಷ್ಣುವಿನ ಒಂದು ಸಂಬಂಧ ಯಾವ ರೀತಿ ಇದೆ, ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ತವ ಪ್ರಿಯತಮಾದತಿ ಪ್ರಿಯತಮಂ ಸದೇವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ ವಿಭಿದ್ಯ ಲಘು ಬುದ್ಧಯ ಸ್ವಪರಪಕ್ಷ ಲಕ್ಷಾಯಿತಂ ಪಠಂತಿ ಹಿ ಲುಠಂತಿ ತೇ ಶಠ ಹೃದ ಶುಚಾಶುಂಠಿತಾ. ಬಹಳ ಸುಂದರವಾಗಿ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು ಶಿವನನ್ನು ಸ್ತೋತ್ರ ಮಾಡ್ತಾ. ಹೇ ಶಿವನೇ, ನಿನಗೆ ತವ ಪ್ರಿಯತಮಾದತಿ ಪ್ರಿಯತಮ, ನಿನಗೆ ತುಂಬ ಇಷ್ಟವಾದ ವಸ್ತು ಅಂತ ಏನಿದೆ, ಯಾವುದಿರ್ಬೋದು ತುಂಬ ಇಷ್ಟವಾದ? ಆ ಪಾರ್ವತಿಯಿಂದ ಹೇಳೋಣ, ಯಾಕಂದ್ರೆ ಅರ್ಧವನ್ನೇ ಬಿಟ್ಟುಕೊಟ್ಟು ಬಿಟ್ಟಿದ್ದಾನಲ್ಲ. ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರಿಯವಾದದ್ದು ಯಾವುದಂದ್ರೆ ತನ್ನ ಪ್ರಾಣ, ಪ್ರಾಣ ಪ್ರಿಯವಾದದ್ದು. ಆದರೆ ಅದಕ್ಕಿಂತಲೂ ಪ್ರಿಯವಾದದ್ದು ಯಾವುದು? ನಿನ್ನ ಪ್ರಾಣಕ್ಕಿಂತಲೂ ಪ್ರಿಯವಾದದ್ದು, ನಿನ್ನ ಪ್ರಿಯತಮಗಿಂತಲೂ ಅತ್ಯಂತ ಪ್ರಿಯವಾದದ್ದು. ತವ ಪ್ರಿಯತಮಾದ ಅತಿ ಪ್ರಿಯತಮಂ. ಅದರಿಂದಾಗಿಯೇ ಉಳಿದ ಎಲ್ಲವನ್ನು ಕೂಡ ಪ್ರಿಯವಾದದ್ದನ್ನು ಹೊರಗೆ ಇಟ್ಟುಕೊಂಡಿದ್ರೆ ಪಾರ್ವತಿ ತುಂಬಾ ಪ್ರಿಯಳಾದವಳು, ಅದಕ್ಕೆ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ, ಅಪ್ಪಿಕೊಂಡೇ ಇದ್ದಾನೆ ಶಿವ. ಯಾವತ್ತೂ ಕೂಡ ತನ್ನ ಅರ್ಧ ದೇಹವನ್ನೇ ಬಿಟ್ಟುಕೊಟ್ಟಿದ್ದಾನೆ ಅವಳಿಗೋಸ್ಕರ. ಆದರೆ ಒಬ್ಬ ಇದ್ದಾನೆ, ಅವನಿಗೋಸ್ಕರ ನೀನು ನಿನ್ನನ್ನೇ ಬಿಟ್ಟುಬಿಟ್ಟಿದೀಯ. ಸದೈವಾಂತರಂ, ಯಾವತ್ತೂ ನಿನ್ನೊಳಗೆ ಇದ್ದಾನು, ನಿನ್ನನ್ನು ಬಿಟ್ಟು ಅವನು ಹೋಗುವುದೇ ಇಲ್ಲ, ಹೊರಗೆ ಹೋಗುವುದೇ ಇಲ್ಲ. ಅರ್ಧ ಅಲ್ಲ, ಸಮಸ್ತವ ಅವನಿಗೆ ಅರ್ಪಣೆ ಮಾಡಿದವ ನೀನು. ಯಾರವನು ಅಂತ ಹೇಳಿದ್ರೆ ಅದೇ ಶ್ರೀಯೋ ವಲ್ಲಭಂ ಅಂತ ಹೇಳ್ತಾರೆ. ಲಕ್ಷ್ಮೀಪತಿ, ಲಕ್ಷ್ಮೀಪತಿಯಾದ ನಾರಾಯಣ ಏನಿದ್ದಾನೆ, ನಾರಾಯಣನನ್ನ ಸದಾ ನೀನು ಒಳಗೆ ಇಟ್ಟುಕೊಂಡಿರುವ, ಅವನನ್ನೇ ಧ್ಯಾನ ಮಾಡ್ತಾ ಇರುವಂಥವನು, ವಿಷ್ಣುವನ್ನೇ ಧ್ಯಾನ ಮಾಡ್ತಾ ಇರುವಂಥವನು, ವಿಷ್ಣುವನ್ನೇ ಜಪ ಮಾಡ್ತಾ ಇರುವಂಥವನು, ಅದರಲ್ಲೂ ವಿಶೇಷವಾಗಿ ರಾಮನ ಧ್ಯಾನ. ಸೋಮಶೇಖರ ತನ್ನ ಭಾಮೆಗೇಳೆದ ಮಂತ್ರ ರಾಮ ಮಂತ್ರವ ಜಪಿಸೋ, ಇದೇ ಪುರಂದರದಾಸರು ಹೇಳಿದಾಗ ರಾಮನಾಮವನ್ನು ಜಪ ಮಾಡ್ತಾ ಇರುವನು ಸದಾ. ಯಾಕಂತ ಹೇಳಿದ್ರೆ ಅಷ್ಟು ಇಷ್ಟ ಶಿವನಿಗೆ ವಿಷ್ಣು ಅಂತ ಹೇಳಿದ್ರೆ ಬಹಳ ಇಷ್ಟ. ಅದನ್ನ ಭಾಗವತದಲ್ಲಿ ತಾನೇ ಬಾಯಿ ಬಿಟ್ಟು ಹೇಳ್ತಾನೆ. ಅಥ ಭಾಗವತ ಯುಎಂ ಪ್ರಿಯಾಸ್ಥ ಭಗವಾನ್ ಯಥ ಪ್ರಚೇತಸರು ಅಂತ ಅವರಿಗೆ, ನನಗೆ ವಿಷ್ಣುವನ್ನ ಕಂಡ್ರೆ ತುಂಬ ಪ್ರೀತಿ, ಹಾಗೆ ನೀವು ಪ್ರೀತಿಯಿಂದ ವಿಷ್ಣುವಿನ ಭಕ್ತರು ನನಗಷ್ಟೇ ಪ್ರೀತಿ ಅಂತ, ಯಾಕಂದ್ರೆ ವಿಷ್ಣು ಅಂದ್ರೆ ನನಗಷ್ಟೇ ಇಷ್ಟ ಅಂತ.
ಈ ರೀತಿ ಸದಾ ತನ್ನೊಳಗೆ ಇಟ್ಕೊಂಡಿರ್ತಾನೆ. ಹೇಗೆ ಅಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ, ಹಾಲಿನಲ್ಲಿ ಬೆರೆತಂತಹ ತುಪ್ಪದ ಹಾಗೆ ಅಂತ. ಹಾಲಿನಲ್ಲಿ ತುಪ್ಪ ಬೆರೆತು ಹೋಗಿದೆ, ಇಲ್ಲದೇ ಇದ್ದ ಪಕ್ಷದಲ್ಲಿ ಕಡೆದಾಗ ಬೆಣ್ಣೆ ಎಲ್ಲಿಂದ ಬರಬೇಕು? ಅಲ್ಲಿದೆ ತಾನೆ, ಹಾಲಿನಲ್ಲಿ ಆ ಬೆಣ್ಣೆ ಇದೆ, ಆ ತುಪ್ಪ ಇದೆ. ಆದರೆ ಏನಂದ್ರೆ ನಮಗೆ ಬೇರ್ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಬೇರ್ಪಡಿಸುವ ವಿಧಾನ ಗೊತ್ತಿಲ್ಲ ನಮಗೆ. ವಿಧಾನ ಗೊತ್ತಾಯ್ತು ಅಂತ ಹೇಳಿದ್ರೆ ಬೇರ್ಪಡಿಸ್ಲಿಕ್ಕೆ ಆಗತ್ತೆ ತಾನೆ. ಆ ರೀತಿ ಸೇರ್ಕೊಂಡ್ಬಿಟ್ಟಿದೆ, ಹಾಲಿನಲ್ಲೇ ಬೆಣ್ಣೆ ಬೆರೆತು ಹೋಗಿದೆ. ಹಾಗೆಯೇ ವಿಷ್ಣು ನಿನ್ನೊಳಗೆ ಬೆರೆತು ಹೋಗ್ಬಿಟ್ಟಿದ್ದಾನೆ, ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ನಿಮ್ಮಿಬ್ಬರನ್ನ ಬೇರ್ಪಡಿಸ್ಲಿಕ್ಕೆ ಆಗೋಲ್ಲ, ಅಷ್ಟು ಅನ್ಯೋನ್ಯವಾಗಿರುವಂಥವ್ರು ನೀವು. ಹಾಗಂತ ಹೇಳಿದ್ರೆ ಇಬ್ರು ಒಂದೇ ಅಂತ ಅರ್ಥ ಅಲ್ಲ. ಒಂದೇ ಆದ ಪಕ್ಷದಲ್ಲಿ ಬೇರ್ಪಡಿಸ್ಲಿಕ್ಕೆ ಅಲ್ಲ, ಅಲ್ಲಿ ಒಂದೇ, ಅಲ್ಲಿ ಮತ್ತೆ ಬೇರ್ಪಡಿಸ್ಲಿಕ್ಕೆ ಇಲ್ವೇ ಇಲ್ಲ. ಇಲ್ಲಿ ಬೇರ್ಪಡಿಸ್ಲಿಕ್ಕೆ ಆಗೋಲ್ಲ ಅಂದ್ರೆ ಬೇರೆ ಬೇರೆ ಆಗಿರುವಂಥವ್ರು, ಆದರೆ ಒಟ್ಟಿಗೆ ಇರುವಂಥವ್ರು, ಅಷ್ಟು ಅನ್ಯೋನ್ಯವಾಗಿರುವಂಥವ್ರು ನೀವಿಬ್ರು. ಅಂದ್ರೆ ಶಿವನನ್ನ ಬಿಟ್ಟು ವಿಷ್ಣು ಇಲ್ಲ, ವಿಷ್ಣುವನ್ನ ಬಿಟ್ಟು ಶಿವ ಇಲ್ಲ. ಅವತ್ತು ಅಷ್ಟು ಅನ್ಯೋನ್ಯವಾಗಿರುವಂಥವ್ರು, ಒಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲದೆ ಇರುವಂಥವ್ರು. ಆದರೆ ಇದು ಎಲ್ರಿಗೂ ಗೊತ್ತಾಗಬೇಕೇ? ಅದನ್ನು ಹೇಳಿದರೆ ವಿಭಿದ್ಯ ಲಘು ಬುದ್ಧಯ, ಜಗತ್ತಿನಲ್ಲಿ ಯಾರು ನಮ್ಮಲ್ಲಿ ಲಘು ಬುದ್ಧಿಗಳು ಅಂದರೆ ಚೀಪ್ ಮೆಂಟ್ಯಾಲಿಟಿ ಅಂತ ಹೇಳ್ತೇವಲ್ಲ ಅಂಥವ್ರು, ಅಂದರೆ ಹಗುರವಾದ ಬುದ್ಧಿ ಉಳ್ಳವರು, ಅಂಥವರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಈ ವಿಷ್ಣುವಿನ ಹಾಗೂ ಶಿವನ ಇಂಥ ಒಂದು ಬಿಡಲಾರದ ನಂಟನ್ನು ಅರ್ಥ ಮಾಡಿಕೊಂಡಿಲ್ಲ ಅವರು. ಅದರಿಂದ ಏನು ಮಾಡ್ತಾರೆ ಅಂದರೆ ವಿಭಿದ್ಯ, ವಿಭಿದ್ಯ ಅಂತ ಹೇಳಿದ್ರೆ ಇವರಿಬ್ಬರನ್ನು ಬೇರ್ಪಡಿಸಿಬಿಡ್ತಾರ, ಶಿವನನ್ನು ವಿಷ್ಣುವನ್ನು ಬೇರ್ಪಡಿಸಿಬಿಡ್ತಾರ. ಅವ್ರೇನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಶಿವನ ಆರಾಧನೆ ನಡೀತದೆ ಅಲ್ಲಿ ವಿಷ್ಣುವಿಗೆ ಜಾಗವೇ ಇಲ್ಲ ಅಂತ. ಇನ್ನು ಕೆಲವರು ಅಂದರೆ ಎಲ್ಲಿ ವಿಷ್ಣುವಿನ ಆರಾಧನೆ ನಡೀತದೆ ಅಲ್ಲಿ ಶಿವನಿಗೆ ಜಾಗವೇ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಇವರಿಬ್ರು ಬೇರೆ ಬೇರೆ ಅಂತ ಈ ರೀತಿ ತಿಳ್ಕೊಂಡ್ಬಿಡ್ತಾರೆ ವಿಭಿದ್ಯ. ಅದ ಕಾರಣ ಏನಂದ್ರೆ ಲಘುಬುದ್ಧಯ, ಚೀಪ್ ಮೆಂಟ್ಯಾಲಿಟಿ ಅಂತ ಹೇಳಿದ್ರೆ ಅವರು ನಿಜವಾಗಿ ಇದಕ್ಕೆ ಯಾಕೆ ಈ ಲಘು ಬುದ್ಧಿಗಳು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಬುದ್ಧಿಯ ಮುಖ್ಯವಾದಂತ ಕೆಲಸ ಏನಂದ್ರೆ ಜ್ಞಾನ, ತಿಳ್ಕೊಳ್ಳುವುದು, ತಿಳ್ಕೊಳ್ಳುವುದು ನಿರ್ಧರಿಸುವಂತದ್ದು, ಈ ಎರಡು ಬುದ್ಧಿ ಕೆಲಸದ ತಾನೆ. ಆದರೆ ಇವರಿಗೆ ಸರಿಯಾಗಿ ಅರ್ಥವೇ ಆಗೋಲ್ವಲ್ಲ, ಶಾಸ್ತ್ರಗಳನ್ನು ಓದಿದ್ರೆ ಸರಿಯಾಗಿ ಅರ್ಥ ಆಗೋಲ್ಲ. ಸರಿಯಾಗಿ ಅರ್ಥ ಆಗದೇ ಇರುವುದರಿಂದಲೇ ಜೀವನದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳುವುದಿಲ್ಲ ಇವರು. ಅದರಿಂದಾಗಿ ಏನು ಮಾಡ್ತಾರೆ ಅಂದರೆ ಒಂದ ವಿಷ್ಣುವನ್ನ ದ್ವೇಷ ಮಾಡ್ತಾರೆ ಅಥವಾ ಶಿವನ ದ್ವೇಷವನ್ನು ಮಾಡ್ತಾರೆ. ಯಾಕಂದ್ರೆ ಹೀಗೆ ಇರಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ನಾವು ವೈಷ್ಣವರು ಅಂತ ಹೇಳಿದ್ರೆ ಶಿವನನ್ನು ದ್ವೇಷ ಮಾಡುವುದೇ ನಮ್ಮ ವೈಷ್ಣವತ್ವದ ಮುಖ್ಯವಾದ ಲಕ್ಷಣ ಅಂತ ತಿಳ್ಕೊಂಡ್ಬಿಡ್ತಾರೆ. ಶಿವನನ್ನು ದ್ವೇಷ ಮಾಡುವುದೇ ನಮ್ಮ ಮುಖ್ಯವಾದ ವೈಷ್ಣವರ ಲಕ್ಷಣ ಅಂತ ತಿಳ್ಕೊಂಡಂತಹ ಮೂರ್ಖ ಮಂದಿ ಕೆಲವರು. ಇನ್ನು ಕೆಲವರು ಮೂರ್ಖ ಮಂದಿ ಅಂದವರು ನಾವು ಶೈವರು ಅಂತ ಹೇಳಿದ್ರೆ ವಿಷ್ಣುವನ್ನು ದ್ವೇಷ ಮಾಡುವುದೇ ನಮ್ಮ ಶೈವದ ಲಕ್ಷಣ, ಅದಕ್ಕೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಹರಿ ಅಂತ ಬರುವ ಶಬ್ದವನ್ನು ಕೂಡ ಉಚ್ಚಾರಣೆ ಮಾಡಬಾರ್ದು ನೋಡಿ, ಅಷ್ಟರ ಮಟ್ಟಿಗೆ ಇರ್ತಾರೆ. ಅದಕ್ಕೋಸ್ಕರ ಹರಿವಾಣ ಅಂತ ಹೇಳಿದ್ರೆ ಹರಿಯಿಂದ ಶಬ್ದ ಬಂತಲ್ವಾ, ಹೇಳಲ್ಲ ಶಿವವಾಣ ಅಂತ, ಅಷ್ಟರ ಮಟ್ಟಿಗೆ. ಇದು ವಾಸ್ತವಿಕವಾಗಿ ಏನು ಅಂತ ಹೇಳಿದ್ರೆ ಇವರಿಬ್ಬರ ಸಂಬಂಧವನ್ನು ಅರಿಯದಂತಹ ಚೀಪ್ ಮೆಂಟ್ಯಾಲಿಟಿ, ಅವರು ಲಘು ಬುದ್ಧಿಗಳು, ಇವರ ಅನ್ಯೋನ್ಯತೆಯ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಏನು ಮಾಡ್ತಾರೆ ಇಂಥವ್ರು ಅಂದರೆ ಸ್ವಪರ ಪಕ್ಷ ಲಕ್ಷಾಯಿತಂ ಪಠಂತಿ ಹಿ ಲುಠಂತಿ. ಏ ಇವರು ನಮ್ಮ ಪಕ್ಷ, ಇವರು ಬೇರೆ ಪಕ್ಷ, ಈ ರೀತಿ ವೈಷ್ಣವರೇ ಅವನು ಶಿವನ ಭಕ್ತರು ನಾವು ಅವರೊಟ್ಟಿಗೆ ಸೇರಬಾರದು, ಶೈವರು ಏ ಅವರು ವಿಷ್ಣು ಭಕ್ತರು ಅಂತ ಅವರನ್ನು ನೀವು ದ್ವೇಷ ಮಾಡುವುದು, ಇವರನ್ನು ಒಟ್ಟಿಗೆ ಏನು ಅಂತ ಹೇಳಿದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ದೇವರನ್ನು ಹೇಳ್ಕೊಂಬರುತ್ತಾರೆ, ದೇವತೆಗಳನ್ನು ಹೇಳ್ಕೊಂಬರುತ್ತಾರೆ. ವಾಸ್ತವಿಕವಾಗಿ ಇವರಿಗೆ ಶಿವನೂ ಮುಖ್ಯ ಅಲ್ಲ, ವಿಷ್ಣು ಮುಖ್ಯ ಅಲ್ಲ, ತಮ್ಮ ಸ್ವಾರ್ಥ ಮುಖ್ಯ. ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಇಂಥದ್ದನ್ನೆಲ್ಲ ಮಾಡ್ತಾರೆ, ವಾದ ವಿವಾದ ಕೇಳಿತಾರೆ ಇವರು. ಇವರೆಲ್ಲರೂ ಕೂಡ ವಾದ ವಿವಾದ ಕೇಳಿತಾರೆ, ಖಂಡನೆಯನ್ನು ಮಾಡ್ಕೊಳ್ತಾರೆ, ಮಂಡನೆಗಳನ್ನು ಮಾಡ್ಕೊಳ್ತಾರೆ. ವಾಸ್ತವಿಕವಾಗಿ ಆ ರೀತಿ ಇಲ್ಲ ಇವರು, ನಿಜವಾಗಿ ಆ ರೀತಿ ಇಲ್ಲ. ಯಾವ ರೀತಿ ವಿಷ್ಣು ಹಾಗೂ ಶಿವ ಅನ್ಯೋನ್ಯವಾಗಿರುವಂಥವ್ರು, ಇದನ್ನು ಶಿವನೇ ಬಹಳ ಸುಂದರವಾಗಿ ಇದರಲ್ಲಿ ಮಹಾಭಾರತದಲ್ಲಿ ಹೇಳಿದುಂಟು. ಯಾವ ರೀತಿ ಅಂತ ಹೇಳಿದ್ರೆ ವಿಷ್ಣು ಶೀತ, ನಾನು ಉಷ್ಣ, ಉಷ್ಣ ಶೀತಗಳ ಸಮಾಗಮ ಅಂತ ನೋಡಿ. ಯಾವತ್ತು ಶಿವ ವಿಷ್ಣು ಇಬ್ಬರು ಕೂಡ ಬೆರೆತಾಗ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ ಬಿಸಿ 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 ನೀರನ್ನು ಸ್ನಾನ ಮಾಡಲಿಕ್ಕಾಗೋಲ್ಲ, ಕೋಲ್ಡ್ ನೀರನ್ನು ಸ್ನಾನ ಮಾಡಲಿಕ್ಕಾಗೋಲ್ಲ,
ಒಂದು ಚಳಿ ಆಗ್ತದೆ ಇನ್ನೊಂದು ಸುಟ್ಟು ಹೋಗ್ತದೆ ಎರಡನ್ನು ಹದವಾಗಿ ಬೆರೆಸಿದಾಗ ಆಗ ಯಾವ ರೀತಿ ಆಗ್ತದೆ ಆ ರೀತಿ ವಿಷ್ಣು ಶಿವ ಇವರಿಬ್ಬರ ಸಂಬಂಧ ಅದರಿಂದಾಗಿ ಯಾರು ವಿಶೇಷವಾಗಿ ವಿಷ್ಣುವಿನ ಭಕ್ತನಾಗಿದ್ದಾನೆ ಅದಕ್ಕೆ ಭಾಗವತ ಅಸ್ಪಷ್ಟವಾಗಿ ತಿಳಿಸಿದಾಗ ವೈಷ್ಣವಾನಾಂ ಯಥಾ ಶಂಭುಹು ಅಂತ ಯಾರು ವೈಷ್ಣವರಿದ್ದಾರೆ ಆ ವಿಷ್ಣುವಿನ ಭಕ್ತರಲ್ಲಿ ಅಗ್ರಗಣ್ಯ ಯಾರು ಅಂದ್ರೆ ಶಿವ ಆ ಶಿವನನ್ನ ದ್ವೇಷ ಮಾಡುತ್ತಾ ಕೆಲವರು ದ್ವೇಷ ಮಾಡೋದಲ್ಲ ಇನ್ನು ಕೆಲವರು ವೈಷ್ಣವರು ಏನಂದ್ರೆ ಶಿವನನ್ನ ದ್ವೇಷ ಮಾಡ್ಲಿಕ್ಕೆ ಹೋಗಲ್ಲ ಆದರೆ ತಿರಸ್ಕಾರ ಮಾಡೋದು ಶಿವನಿಗೆ ಯಾವ ರೀತಿ ಆರಾಧನೆಯನ್ನು ಮಾಡಬೇಕೋ ಆ ರೀತಿ ಮಾಡಿದೆ ಆ ಶಿವ ಅಲ್ವಾ ಆ ಶಿವ ನಮಗೆ ಅನುಗ್ರಹ ಮಾಡೇ ಮಾಡಿದ ಈ ರೀತಿ ತಿರಸ್ಕಾರ ಮಾಡುವಂಥವ್ರು ಕಡೆಗಣಿಸುವಂಥವ್ರು ನಿರ್ಲಕ್ಷ್ಯ ಮಾಡುವಂಥವ್ರು ಇಂಥವರೆಲ್ಲ ನಿಜವಾಗಿ ಇವರಿಗೆ ಶಿವನ ಮಹಾತ್ಮೆ ಗೊತ್ತಿಲ್ಲ ಶಿವನ ಆರಾಧನೆ ವಿಷ್ಣುವಿನ ಆರಾಧನೆ ಇಲ್ಲಿ ಎಷ್ಟು ಮುಖ್ಯವಾದದ್ದು ಗೊತ್ತಿಲ್ಲ ಅದೇ ರೀತಿ ಯಾರು ಬರೀ ಶಿವನ ಆರಾಧನೆ ಮಾಡ್ತಾ ಇದ್ದಾರೆ ಅವರಿಗೆ ಶಿವನ ಆರಾಧನೆ ಯಾಕೆ ಅಂತಲೇ ಗೊತ್ತಿಲ್ಲ ಅವರಿಗೆ ಅವರೇನು ತಿಳ್ಕೊಂಡಿದ್ದಾರೆ ಅಂದರೆ ಶಿವನಿಂದಲೇ ನಾವು ಮೋಕ್ಷಕ್ಕೆ ಹೋಗ್ಬಿಡ್ತೇವೆ ಅಂತ ಅದು ಅಸಾಧ್ಯವಾದದ್ದು ಶಿವ ಮಾರ್ಗದರ್ಶನ ಮಾಡುವವ ಆ ಶಿವನ ಮಾರ್ಗದರ್ಶನದಿಂದಾಗಿ ಯಾವ ರೀತಿ ಘಂಟಾಕರಣ ಕರ್ಣ ಮೋಕ್ಷವನ್ನು ಪಡೆದರು ಆ ರೀತಿ ನಾವು ಮೋಕ್ಷವನ್ನು ಪಡೆಯಬೇಕಾಗಿದೆ ಆ ಕಾರಣದಿಂದಾಗಿ ಶಿವನ ಆರಾಧನೆಯೂ ಬಹಳ ಮುಖ್ಯವಾಗಬೇಕಾದದ್ದು ವಿಷ್ಣುವನ್ನು ಪಡೀಲಿಕ್ಕೆ ಹಾಗೆಯೇ ಶಿವನ ಅನುಗ್ರಹನ ಪಡೀಲಿಕ್ಕೂ ಕೂಡ ನಮಗೆ ವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗಬೇಕಾದದ್ದು ಇವರಿಬ್ಬರಲ್ಲಿ ಇಂಥ ಅನ್ಯೋನ್ಯತೆಯನ್ನು ತಿಳಿಯದೆ ಯಾರು ದ್ವೇಷ ಮಾಡಿಕೊಳ್ತಾರೆ ಆ ದ್ವೇಷ ಮಾಡಿಕೊಳ್ಳುವರು ಶುಚಾ ಶುಂಠಿತಾಹ ಅಂತ ಹೇಳ್ತಾರೆ ಇವರು ದುಃಖದಿಂದ ಬಾಡಿ ಹೋಗ್ತಾರೆ ಅಂತ ಅಂದರೆ ನರಕಕ್ಕೆ ಬೀಳ್ತಾರೆ ಅಂತ ಯಾರು ಶಿವನನ್ನು ದ್ವೇಷ ಮಾಡ್ತಾ ವಿಷ್ಣುವಿನ ಆರಾಧನೆ ಮಾಡ್ತಾನೆ ಅವನು ಯಾವತ್ತೂ ಸಕ್ಸಸ್ ಆಗೋಲ್ಲ ಅವನು ದಕ್ಷನ ಹಾಗೆ ದಕ್ಷ ಯಜ್ಞ ಮಾಡಿದ ಶಿವನನ್ನು ದ್ವೇಷ ಮಾಡಿ ವಿಷ್ಣುವಿನ ಆರಾಧನೆ ಮಾಡಿದ ಅದರಿಂದಾಗಿ ಸೋತೋದ ತಲೆ ಕಡ್ಕೊಳ್ಳುವ ಪರಿಸ್ಥಿತಿ ಬಂತು ಯಜ್ಞ ಎಲ್ಲ ಹಾಳಾಗುವಂತಹ ಪರಿಸ್ಥಿತಿ ಬಂತು ಆದರೆ ಮತ್ತೆ ಅವನಿಗೆ ಶಿವನ ಅನುಗ್ರಹದಿಂದಲೇ ಇನ್ನೊಂದು ತಲೆ ಬಂದಾಗ ಆಗ ಮತ್ತೆ ಶಿವನ ಬಳಿ ಪ್ರಾರ್ಥನೆ ಮಾಡಿದ ಶಿವಭಕ್ತನಾದ ವಿಷ್ಣುವಿನ ಆರಾಧನೆ ಮಾಡಿದ ಆಗ ವಿಷ್ಣುವೇ ಪ್ರತ್ಯಕ್ಷನಾದ ಅದಕ್ಕಿಂತ ಮೊದಲು ವಿಷ್ಣು ಪ್ರತ್ಯಕ್ಷನಾಗುವುದು ಮಾತ್ರ ಅಲ್ಲ ಆ ಯಜ್ಞಕ್ಕೆ ತಾನು ಎದುರಿನಲ್ಲಿ ಕಾಣಿಸಿಕೊಡಲಿಲ್ಲ ಕಾರಣ ಏನು ಅಂದರೆ ಎಲ್ಲಿ ಶಿವನ ದ್ವೇಷ ಆಗತ್ತೆ ಅಲ್ಲಿ ನಾನು ಬರೋಲ್ಲ ಆ ರೀತಿ ಅದೇ ರೀತಿ ಶಿವನು ಕೂಡ ಅಷ್ಟೆ ಎಲ್ಲಿ ವಿಷ್ಣುವನ್ನು ದ್ವೇಷ ಮಾಡ್ತಾರೆ ಅಲ್ಲಿ ತಾನು ಬರುವುದಿಲ್ಲ ಅವರಿಗೆ ಅನುಗ್ರಹವನ್ನು ಮಾಡುವುದಿಲ್ಲ ಬೇಕಿದ್ರೆ ತನ್ನ ಭಕ್ತರಾಗಿದ್ದರೂ ತೊಂದರೆ ಇಲ್ಲ ತನ್ನ ಭಕ್ತನಾಗಿದ್ದರೂ ಕೂಡ ಶಿವನನ್ನು ದ್ವೇಷ ಮಾಡುವ ವಿಷ್ಣುವನ್ನು ದ್ವೇಷ ಮಾಡುವವರನ್ನು ಕಷ್ಟಕಾಲದಲ್ಲಿ ರಕ್ಷಣೆ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕೆ ದೈತ್ಯರು ಶಿವನ ಭಕ್ತರಾಗಿದ್ದರೂ ಕೂಡ ಕಡೆಗೆ ಸತ್ತು ಹೋಗ್ತಾರೆ ಈ ಎಲ್ಲ ನಾವು ತಿಳ್ಕೊಂಡು ಏನು ಅಂತ ಹೇಳಿದ್ರೆ ಇಬ್ಬರನ್ನೂ ಆರಾಧನೆ ಮಾಡಬೇಕಾದದ್ದು ಅವರವರ ಒಂದು ಯೋಗ್ಯತೆಯನ್ನು ಆ ರೀತಿ ತಿಳಿದು ಯಾವ ರೀತಿ ಅಜ್ಜ ಮೊಮ್ಮಗ ಆ ರೀತಿ ಶಿವ ಮೊಮ್ಮಗನ ಸ್ಥಾನದಲ್ಲಿರುವವ ವಿಷ್ಣು ಅಜ್ಜನ ಸ್ಥಾನದಲ್ಲಿರುವವ ಆ ರೀತಿ ಆರಾಧನೆಯನ್ನು ಮಾಡದೆ ದ್ವೇಷವನ್ನು ಮಾಡಿ ನಾನು ಶೈವ ಅಂತ ವಿಷ್ಣುವನ್ನು ದ್ವೇಷ ಮಾಡುವುದು ನಾನು ವೈಷ್ಣವ ಅಂತ ಶಿವನನ್ನು ದ್ವೇಷ ಮಾಡುವುದು ಇವರಿಬ್ಬರು ನರಕಕ್ಕೆ ಹೋಗಿ ಬೀಳ್ತಾರೆ ಅಂತ ಬಹಳ ಸುಂದರವಾಗಿ ಹೇಳ್ತಾರೆ ಇಷ್ಟು ಹೇಳಿ ಮುಂದೆ ಆ ಶಿವನ ಒಂದು ವಿಚಿತ್ರವಾದಂತಹ ಸ್ವಭಾವ ಬೇರೆ ಯಾವ ದೇವತೆಗಳಲ್ಲೂ ಕಾಣದೇ ಇರುವಂಥದ್ದು ಅದನ್ನು ವರ್ಣನೆ ಮಾಡ್ತಾರೆ ಅದೇನಂತ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಶ್ಲೋಕವನ್ನು ಮತ್ತೆ ಇನ್ನೊಂದು ಸಲ ಹೇಳಿ ತವ ಪ್ರಿಯತಮಾದತಿ ಪ್ರಿಯತಮಂ ಸದೇವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋವಲ್ಲಭಂ ವಿಭಿದ್ಯ ಲಘು ಬುದ್ಧಯ ಸ್ವಪರಪಕ್ಷ ಲಕ್ಷ ಇತಂ ಪಠಂತಿ ಹಿ ಲುಠಂತಿ ತೇ ಶಠ ಹೃದ ಶುಚಾ ಶುಂಠಿತಾ ಈ ಉಪನ್ಯಾಸವನ್ನು ರುದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ